हेलो एव्रीवन वेलकम बैक टू माय चैनल इवत नानु तुम्बने रुचिकरवागी हागे ईजी आगी दम चिकन बिरियानी अन्नु माड्ता इद्दीने बन्नी हेगे माडोदु अंत नोडोण नानु इल्ली 1 केजी स्किन औट आगिरुवंत चिकन अन्नु तगोंडुबिट्टु चेन्नागी वाश माडि इट्कोंडिद्दीने इवाग रुचिगे एष्टु बेकु अष्टु उप्पु हाकोता इद्दीने आमेले खारक्के अनुगुणवागि अंद्रे नानु इल्ली 1 टेबल स्पून आगुवष्टु खार पुडि तगोंडिद्दीने हागे 1 काल चमच आगुवष्टु अरिशिण पुडी आमेले 1 चमच शुंठि बेळ्ळुळ्ळि पेस्ट हागे 2 चमच आगुवष्टु बिरियानी मसाला आमेले 1 काल चमच आगुवष्टु गरम मसालावन्नु हाकोंडिद्दीने हागे इल्लि ಒಂದೆರಡು ಬಿರಿಯಾನಿ ಎಲೆನ ಹಾಕೋತಾ ಇದ್ದೇನೆ ಆಮೇಲೆ 4-5 ಲವಂಗ ಒಂದೆರಡು ಇಂಚ್ ಆಗುವಷ್ಟು ಚಕ್ಕೆ ಹಾಗೆ 2 ಏಲಕ್ಕಿ ಆಮೇಲೆ 1-4 ಆಗುವಷ್ಟು ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿಬಿಟ್ಟು ಹಾಕೋತಾ ಇದ್ದೇನೆ ಇವಾಗ 1/2 ಕಪ್ ಆಗುವಷ್ಟು ಮೊಸರು ಇವಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕೋತಾ ಇದ್ದೇನೆ ನೋಡಿ ಇದು ಈರುಳ್ಳಿ ಈರುಳ್ಳಿಯನ್ನು ನಾನು ಮೊದಲೇ ಎಣ್ಣೆಯಲ್ಲಿ ಕರ್ದಿಟ್ಕೊಂಡಿದ್ದೇನೆ ಈ ತರ ಕರ್ದಿಟ್ಬಿಟ್ಟು ಹಾಕೋದ್ರಿಂದ ಬಿರಿಯಾನಿಗೆ ಒಂದು ಅಥೆಂಟಿಕ್ ಟೇಸ್ಟ್ ಬರುತ್ತೆ ಆಮೇಲೆ ಟೊಮೆಟೊ ಇದರಲ್ಲಿ 3 ಟೊಮೆಟೊ ಇದೆ ಮೀಡಿಯಂ ಸೈಜ್ 3 ಟೊಮೆಟೊ ಅನ್ನು ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾ ಇದ್ದೇನೆ ಇದು ಕೇಸರಿ ನೀರು ಕೇಸರಿ ದಳಗಳನ್ನು ನಾನು ಬಿಸಿನೀರಲ್ಲಿ ನೆನೆಸಿ ಇಟ್ಟಿದ್ದೆ ಒಂದು 1/2 ಗಂಟೆ ಇದರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಒಂದು 1/2 ಹೋಳು ಆಗುವಷ್ಟು ಲೆಮನ್ ಅನ್ನು ಹಾಕೋತಾ ಇದ್ದೇನೆ ಹಾಗೆ ಎಷ್ಟು ಬೇಕು ಅಷ್ಟು ತುಪ್ಪ ತುಪ್ಪ ನೀವು ಜಾಸ್ತಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಇವಿಷ್ಟನ್ನ ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು 1/2 ಗಂಟೆ ಮುಚ್ಚಿಟ್ಬಿಡಿ ಟೈಮ್ ಇದೆ ಅಂದ್ರೆ ಇನ್ನು ಜಾಸ್ತಿ ಇಟ್ರು ಪರವಾಗಿಲ್ಲ 1 ಗಂಟೆ 1/2 ಗಂಟೆ ಇಟ್ರು ಪರವಾಗಿಲ್ಲ ಮಿನಿಮಮ್ ಒಂದು 1/2 ಗಂಟೆ ಇಡಬೇಕು ಇವಾಗ ಸೈಡ್ ಅಲ್ಲಿ ನಾವು ರೈಸ್ ಮಾಡ್ಕೊಳ್ಳೋಣ ನಾನಿಲ್ಲಿ 1 ಕೆಜಿ ರೈಸ್ ತಗೊಂಡಿದ್ದೇನೆ ಬುಲೆಟ್ ರೈಸ್ ತಗೊಂಡಿದ್ದೇನೆ ಆ 1 ಕೆಜಿ ರೈಸಿಗೆ ಇಲ್ಲಿ 2.5 ಲೀಟರ್ ಆಗುವಷ್ಟು ನೀರನ್ನು ಬಿಸಿಗೆ ಇಟ್ಕೊಂಡು ಇದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಸ್ಪೈಸಸ್ ಅನ್ನು ಹಾಕೊಂಡಿದ್ದೇನೆ ಅಂದ್ರೆ ಚಕ್ಕೆ ಲವಂಗ ಹಾಗೆ ಒಂದೆರಡು ಬಿರಿಯಾನಿ ಎಲೆಗಳನ್ನು ಆಡ್ ಮಾಡ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೇನೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು 2-3 ಹನಿ ಹಾಕಿದ್ರೆ ಸಾಕು ಕುಕಿಂಗ್ ಆಯಿಲ್ ಯಾವ್ದು ಬೇಕಾದರೂ ಯೂಸ್ ಮಾಡಬಹುದು ಇದು ಒಂದು ಬಾಯಿಲ್ ಬಂದ ಮೇಲೆ ನಾನು ಇಲ್ಲಿ ತೊಳೆದಿಟ್ಕೊಂಡಿರುವಂತ ಬುಲೆಟ್ ರೈಸ್ ಅನ್ನು ಹಾಕ್ತಾ ಇದ್ದೇನೆ ಇದು ಒಂದು 70% ಕುಕ್ ಆದ್ರೆ ಸಾಕು 70% ಕುಕ್ ಆದ ಮೇಲೆ ನಾನು ನೀರನ್ನೆಲ್ಲ ಸೋಸಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಇವಾಗ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಣ ನಾನು ಆಗಾಗ್ಲೇ ಈರುಳ್ಳಿಯನ್ನು ಹುರಿದು ತೆಗೆದಿಟ್ಕೊಂಡಿರುವಂತ ಪಾತ್ರಕ್ಕೆ ಮಿಕ್ಕಿರೋ ಆಯಿಲ್ ಗೆ ಪುನಃ ಚಿಕನ್ ಅನ್ನು ಹಾಕಿಬಿಟ್ಟು ಬಾಡಿಸ್ಕೊತಾ ಇದೀನಿ ಒಂದಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು 15-20 ನಿಮಿಷ ಮೀಡಿಯಂ ಉರಿಯಲ್ಲಿ ಮುಚ್ಚಿಟ್ಬಿಡಿ ನಿಮಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಮೊಸರು ನಾನು ಇಲ್ಲಿ 1/2 ಕಪ್ ತಗೊಂಡಿದ್ದೀನಿ ಅಷ್ಟೇ ನೀವು ಬೇಕಾದ್ರೆ 1 ಕಪ್ ಕೂಡ ತಗೋಬಹುದು ಹಾಗೆ ಟೊಮೆಟೊ ಕೂಡ ಒಂದೆರಡು ಜಾಸ್ತಿ ಹಾಕೋಬಹುದು ಇವಾಗ ನೋಡಿ 15 ನಿಮಿಷ ಆದಮೇಲೆ ನಮ್ಮ ಗ್ರೇವಿ ರೆಡಿ ಆಗಿದೆ ಹಾಗೆ ರೈಸ್ ಕೂಡ ಆಲ್ರೆಡಿ ರೆಡಿ ಆಗಿದೆ ಇವಾಗ ಇದನ್ನ ದಮ್ ಕಟ್ಕೊಳ್ಳೋಣ ಫಸ್ಟ್ ನಾನು ಒಂದು ದಪ್ಪ ತಳ ಇರೋ ಕುಕ್ಕರ್ ಅನ್ನು ಎತ್ತುಕೊಂಡಿದ್ದೀನಿ ಹಾಗೆ ಫಸ್ಟ್ ಒಂದು ಲೇಯರ್ ರೈಸ್ ಹಾಕೊಂಡು ಅದರ ಮೇಲೆ ಚಿಕನ್ ಅನ್ನು ಹಾಕೋತಾ ಇದೀನಿ ಚಿಕನ್ ಹಾಕೊಂಡ ಅದರ ಮೇಲೆ ಪುನಃ ನಾನು ರೈಸ್ ಅನ್ನು ಹಾಕ್ತಾ ಇದೀನಿ ಆಮೇಲೆ ನಾನು ಇಲ್ಲಿ ಈರುಳ್ಳಿಯನ್ನು ಕರ್ದಿಟ್ಕೊಂಡಿದ್ದೀನಲ್ಲ ಇದನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಕೇಸರಿ ನೀರು ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ ಇದನ್ನು ಕೂಡ ಒಂದು 2 ಸ್ಪೂನ್ ಹಾಕೊಂಡ್ರೆ ಸಾಕು ನಂತರ ಇನ್ನೊಂದು ಲೇಯರ್ ಚಿಕನ್ ಅನ್ನು ಹಾಕ್ತಾ ಇದ್ದೀನಿ ಈ ಟೈಮಲ್ಲಿ ನಿಮ್ಮ ಹತ್ರ ತುಪ್ಪ ಜಾಸ್ತಿ ಇದ್ದರೆ ತುಪ್ಪ ಹಾಕೊಂಬೋದು ತುಪ್ಪ ಹಾಕಿದಷ್ಟು ಬಿರಿಯಾನಿ ಟೇಸ್ಟ್ ಜಾಸ್ತಿ ಇರುತ್ತೆ ಇದೇ ಥರ ನೀವು ಎಷ್ಟು ಲೇಯರ್ ಕೂಡ ಮಾಡ್ಕೋತಾ ಹೋಗ್ಬೋದು ನಾನು ಇಲ್ಲಿ 3 ಲೇಯರ್ ಮಾಡಿದ್ದೀನಿ ಪ್ರತಿಯೊಂದು ಲೇಯರ್ ಕೂಡ ಅದೇ ಥರ ಸೇಮ್ ಪ್ರೊಸೀಜರ್ ಅನ್ನು ಫಾಲೋ ಮಾಡಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಾನಿಲ್ಲಿ ಲಾಸ್ಟಲ್ಲಿ ಮಾತ್ರ ತುಪ್ಪ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಒಂದು 20 ನಿಮಿಷ ಲೋ ಫ್ಲೇಮಲ್ಲಿ ದಮ್ಮಲ್ಲಿಡಬೇಕು ದಮ್ಮಲ್ಲಿಡುವಾಗ ಟೈಟಾಗಿ ಮುಚ್ಚಳ ಮುಚ್ಚಿಬಿಟ್ಟು ಮೇಲ್ಗಡೆ ಒಂದು ಭಾರವಾಗಿರುವಂಥ ಒಂದು ವಸ್ತುವನ್ನು ಇಟ್ಟು ಅಂದರೆ ಹಬೆ ಹೊರಗಡೆ ಹೋಗಬಾರ್ದು ಆ ಥರ ನೀಟಾಗಿ ಮುಚ್ಚಿಬಿಟ್ಟು ಸ್ಟೌವ್ ಮೇಲೆ ಇಡಬೇಕು ಅದನ್ನು ಕೂಡ ಡೈರೆಕ್ಟಾಗಿ ಇಡಬಾರ್ದು ಡೈರೆಕ್ಟಾಗಿ ಸ್ಟೌವ್ ಮೇಲೆ ಇಟ್ಟರೆ ತಲೆ ಅಂಟ್ಕೊಂಡ್ಬಿಡುತ್ತೆ ಅದಕ್ಕೆ
ಒಂದು ಕಬ್ಬಿಣದ ತವ ಇದ್ದರೆ ಅದ್ರ ಮೇಲೆ ಇಟ್ಬಿಟ್ಟು ದಮ್ ಕಟ್ಟಬೇಕು. ನೋಡಿ ಇವಾಗ 20 ನಿಮಿಷ ಆಗಿದೆ, ಬಿರಿಯಾನಿ ಓಪನ್ ಮಾಡ್ತಾ ಇದ್ದೀನಿ. 20 ನಿಮಿಷ ಆದಮೇಲೆ ಸಖತ್ತಾಗಿ ಬಿರಿಯಾನಿ ರೆಡಿಯಾಗಿದೆ. ಇದು ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಹಾಗೆ ಈಸಿ ಕೂಡ, ಯಾರು ಬೇಕಾದರೂ ಟ್ರೈ ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ. ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.